ತಮಿಳುನಾಡಿನ ಬಹುನಿರೀಕ್ಷಿತ ಶಕಲಕ ಬೂಮ್ ಬೂಮ್ ಚಲನಚಿತ್ರ ಜನವರಿ 20 ರಂದು ಕರಾವಳಿಯಾದ್ಯಂತ ಬಿಡುಗಡೆಗೊಳ್ಳಲಿದೆ। ತುಳು ಚಲನಚಿತ್ರ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅರವಿಂದ್ ಪೊಳ್ಳಾರ್ ಅವರು ವಿಭಿನ್ನ ಪಾತ್ರದಲ್ಲಿ ಅಭಿನಯಿಸಿದ್ದು ವಿಶೇಷವಾಗಿದೆ। ಸಿನಿಮಾದ ಎರಡು ಹಾಡುಗಳು ಈಗಾಗಲೇ ಬಿಡುಗಡೆಗೊಂಡು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ। ಇನ್ನು ಸಿನಿಮಾಕ್ಕೆ ನಿತ್ಯಾನಂದ ನರಸಿಂಗಿ ಮತ್ತು ಉಮೇಶ್ ಪ್ರಭು ಮಾಣಿಬೆಟ್ಟು ನಿರ್ಮಾಪಕರಾಗಿದ್ದು ಸಿನಿಮಾದ ನಿರ್ದೇಶಕ ಆಶೀಶಾ ಎಳ್ಳಾರೆ ಆಕ್ಷನ್ ಕಟ್ ಹೇಳಿದ್ದಾರೆ। ಚಿತ್ರದ ಕಥೆಗಾರನಾಗಿ ಸುನಿಲ್ ಕಡತಲ, ಸಂಗೀತ ನಿರ್ದೇಶಕರಾಗಿ ಡಾಲ್ವಿನ್ ಕೊಳಲಗಿರಿ, ಪ್ರಶಾಂತ್ ಸಿಕೆ, ಈ ಚಲನಚಿತ್ರಕ್ಕೆ ಛಾಯಾಗ್ರಾಹಕರಾಗಿ ಪ್ರಜ್ವಲ್ ಸುವರ್ಣ ಹಾಗೂ ಅರ್ಟ್ ರೈ ಪುತ್ತೂರು ಕ್ಯಾಮೆರಾ ಕೈಚಳಕವಿದ್ದು ಪ್ರಜ್ವಲ್ ಸುವರ್ಣ ಅವರ ಸಂಕಲನವಿದೆ। ಚಿತ್ರದಲ್ಲಿ ರೂಪಶ್ರೀ ವರ್ಕಾಡಿ, ವಸಂತ್ ಮುನಿಯಾಲ್, ಗಾಡ್ವಿನ್ ಸ್ಪಾರ್ಕಲ್, ಲಕ್ಷಾ ಶೆಟ್ಟಿ, ಸುನಿಲ್ ಕಡತಲ, ಯತೀಶ್ ಪೂಜಾರಿ, ಪ್ರವೀಣ್ ಆಚಾರ್ಯ, ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಧೇಶ್, ಕಾಮಿಡಿ ಗ್ಯಾಂಗ್ ಖ್ಯಾತಿಯ ರಾಜೇಶ್ ದಾನಶಾಲೆ, ಲಂಚು ಲಾಲ್ ಅಭಿನಯಿಸಿದ್ದಾರೆ। ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು।